ಪ್ರಸ್ತುತಪಡಿಸುವ ಪುಸ್ತಕ ಪ್ರಪಂಚ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೋಭಿತಾ ಮಿಂಚ್ಪದ. ಈ ವಾರದ ನಮ್ಮ ಅತಿಥಿ ಎ.ಆರ್. ಮಣಿಕಾಂತ್ ಸರ್ ಅವರು. ಇವ್ರ ಬಗ್ಗೆ ಹೆಚ್ಚಿನ ಇಂಟ್ರೊಡಕ್ಷನ್ ಕೊಡೋ ಅಗತ್ಯ ಇಲ್ಲ, ಯಾಕಂದರೆ ಇವರಿಗಾಗಲೇ ಹಲವಾರು ಪುಸ್ತಕಗಳನ್ನು ಬರೆದು ಕನ್ನಡಿಗರಿಗೆ, ಕನ್ನಡ ಓದುಗರಿಗೆ ಪರಿಚಿತರು. ಅಪ್ಪ ಅಂದರೆ ಆಕಾಶ, ಅಮ್ಮ ಹೇಳಿದ ಎಂಟು ಸುಳ್ಳುಗಳು, ಹೀಗೆ ಹಲವಾರು ಪುಸ್ತಕಗಳನ್ನ ಇವರು ಬರೆದಿದ್ದಾರೆ. ಜೊತೆಗೆ ಪತ್ರಕರ್ತರಾಗಿಯೂ ಅಂಕಣಕಾರರಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಇನ್ಯಾಕೆ ತಡ ಮಾಡೋದು, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕನ್ನಡದ ಬಹುತೇಕ ಓದುಗರಿಗೆ ನೀವು ಪರಿಚಿತರು, ಆದರೆ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ನೀವು. ಆದರೂ ಸಾಹಿತ್ಯದ ನಂಟು ನಿಮ್ಮಲ್ಲಿ ಹೇಗೆ ಶುರುವಾಯಿತು, ಆ ನಂಟು ಹೇಗೆ ಬೆಳ್ಕೊಂಡಿತ್ತು ಸರ್? ಅಂದರೆ ಮೊದಲು ನಮ್ಮ ಮನೆ ವಾತಾವರಣ, ಅಪ್ಪ ತುಂಬ ಓದ್ತಾಯಿದ್ರು, ತುಂಬ ಮನೆಗೆ ಎಲ್ಲ ಮ್ಯಾಗ್ಸಿನ್ಸ್ ಎಲ್ಲ ತೊಗೊಂಬರ್ತಾಯಿದ್ರು. ತೊಗೊಂಬಂದು ನಮಗೆ ಓದೋಕೆ ಕೊಡ್ತಾಯಿದ್ರು, ಇದು ಓದಿ ಅಂತ ಹೇಳ್ತಾಯಿದ್ರು. ಅದನ್ನು ಓದ್ತಾ ಓದ್ತಾ ನಮಗೆ ಎಷ್ಟೊಂದು ವಿಷಯ ಇದೆ ತಿಳ್ಕೊಳ್ಳೋಕ್ಕೆ ಅಂತ ಅನ್ನಿಸ್ತು. ಅನಿಸಿದ ಮೇಲೆ ಅಪ್ಪನಿಗೆ ತುಂಬ ಓದೋ ಅಭ್ಯಾಸ ಇತ್ತು ಅಂದಲ್ಲ, ಅವರು ಆ ಕಾಲಕ್ಕೆ ಅಂದರೆ 45 ವರ್ಷದಿಂದೇನೆ ರಾಮಾಯಣ ದರ್ಶನ ತೊಗೊಂಬಂದಿದ್ರು ಮನೆಯಲ್ಲಿ. ರಾಮಾಯಣ ದರ್ಶನ ತೊಗೊಂಬಂದು ಅವ್ರಿಗೆ ಭಾನುವಾರ ಶನಿವಾರ ರಜೆ ಇರ್ತಿತ್ತು, ರಜೆಯಲ್ಲಿ ನಾನು ಕೂಸ್ಕೊಂಡು ಓದಿ ಹೇಳ್ತಿದ್ರು. ಓದಿ ಎಲ್ಲ ವಿಷಯ ಡಿಟೇಲ್ಸ್ ವಿವರಿಸ್ಕೊಂಡು ಹೋಗ್ತಾಯಿದ್ರು. ವಿವರಿಸ್ಕೊಂಡು ಹೋಗ್ತಿದ್ದಾಗ ನಮಗೆ ಖುಷಿ, ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಿದೆಯಲ್ಲ, ರಾಮಾಯಣ ಆಗುತ್ತು, ಮಹಾಭಾರತ ಆಗುತ್ತು, ಇತಿಹಾಸ ಗೊತ್ತು, ಯಾವುದು ಗೊತ್ತಿಲ್ಲ ಅನ್ನೋಂಗಿಲ್ಲ, ಅವ್ರಿಗೇನು ಗೊತ್ತು ಎಲ್ಲ ಹೇಳ್ತಾಯಿದ್ರು. ಅದು ನೋಡಿದ ಮೇಲೆ ನನಗೂ ಖುಷಿಯಾಯಿತು, ಓಹೋ ಇಷ್ಟೊಂದು ತಿಳ್ಕೊಂಡಿದ್ದಾರೆ, ಅಪ್ಪನಿಗಿಂತ ಜಾಸ್ತಿ ನಾನು ತಿಳ್ಕೊಬೇಕು ಅನಿಸ್ಬಿಡ್ತು. ಆ ಫೀಲ್ ಬಂದಮೇಲೆ ಉದ್ದಕ್ಕೂ ಹೈಸ್ಕೂಲ್ಗೆ ಹೋದ ಮೇಲೆ ಎಲ್ಲರೂ ಜಾಸ್ತಿ ಓದಬೇಕು ಅನ್ನೋರೆಲ್ಲ ಫ್ರೆಂಡ್ಸೇ ಸಿಕ್ಕಿದ್ರು. ಹಾಸ್ಟೆಲ್ಲಿದ್ದೆ, ಹಾಸ್ಟೆಲ್ನಲ್ಲಿ ಯಾವಾಗಲೂ ನಮಗೆ ಓದೋದು ಬಿಟ್ಟರೆ ಇನ್ನೇನು ಇಲ್ಲ, ಕೆಲಸನೇ ಇಲ್ಲ, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಓದು 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 ಹಂಗೆ ಆಗೋಯ್ತು. ಯಾವಾಗಲೂ ಓದೋಕ್ಕೆ ಶುರು ಮಾಡಿದ್ವಲ್ಲ, ಓದೋಕ್ಕೆ ಶುರು ಮಾಡಿದ್ಮೇಲೆ ಚೆನ್ನಾಗಿ ಓದ್ತಾರೆ, ನಾವು ಬೆಂತಟ್ಟ ಕೆಲಸ ಎಲ್ಲ ಆಗ್ತಾಯಿತ್ತಲ್ಲ ಟೀಚರ್ಸ್ ಮಧ್ಯೆ, ಅವ್ನು ಚೆನ್ನಾಗಿ ಓದ್ತಾನೆ. ವಾರದಲ್ಲಿ ಒಂದು ಸಲ ಸರಸ್ವತಿ ಪೂಜೆ ಅಂತ ಶುಕ್ರವಾರ ಆಗ್ತಾಯಿತ್ತು, ಆ ಶುಕ್ರವಾರ ಸರಸ್ವತಿ ಪೂಜೆ ಟೈಮಲ್ಲಿ ಅನೌನ್ಸ್ ಮಾಡ್ತಾರೆ, ಇವನು ತುಂಬ ಚೆನ್ನಾಗಿ ಓದ್ತಾನೆ ಅಂತ. ನಮಗೆ ಖುಷಿ, ಮೇಷ್ಟು ಕೈಲಿ ಚೆನ್ನಾಗಿ ಓದ್ತಾನೆ ಅಂತ ಅನ್ನಿಸ್ಕೋಬೇಕು ಅಂತ. ಅಷ್ಟಾದಮೇಲೆ ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಬಂದೇನೋ ಟೈಮಲ್ಲಿ, ಆಗೆಲ್ಲ ನಮ್ಮ ಏಜ್ಗೆ ಲಂಕಾಸ್ಪತ್ರೆಗೆ ತುಂಬ ಟೆಂಟ್, ಅದನ್ನೆಲ್ಲ ಓದಬೇಕು ಓದಬೇಕು ಅಂದಾಗ ಅದರಲ್ಲಿ ಎಲ್ಲ ವಿಷಯ ಬರ್ತಾಯಿತ್ತು. ಓದ್ಕೊಂಡು ಹೋದ್ಮೇಲೆ ನಾನು ಕಾಲೇಜ್ ಟೈಮಲ್ಲಿ ಕೂಡ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಎಲ್ಲ ಓದೋ ಫ್ರೆಂಡ್ಸು, ಈ ಪುಸ್ತಕ ಓದಿದ್ದೀನಿ, ನೀವು ಯಾವುದು ಓದಿದ್ದೀರಾ ಯಾವುದು ಅಂತ ಕೇಳ್ತಿದ್ರು. ನಮಗೆ ಅವ್ರು ಓದಿದ್ದಾರೆ ನಾವು ಓದಿರೋಲ್ಲ, ಫ್ರೆಂಡ್ ಓದೋಕ್ಕಿಂತ ನಾನು ಜಾಸ್ತಿ ಓದಬೇಕು ಅನ್ನೋ ಅಜ್ಜಿದ್ದು ಅಷ್ಟೇ ಆಟ. ಹಂಗ ಲೆಕ್ಕ ಹಾಕೊಂಡು ನಾವು ಆ ಸಾಹಿತ್ಯ ಜೊತೆಗೆ ನಿಮ್ಮ ಜೊತೆಗೆ ಬಂದ್ಬಿಡ್ತು. ಹಾಗೆ ಪತ್ರಿಕೋದ್ಯಮ ಕಾರ್ಯದಲ್ಲೂ ಕೂಡ ನೀವು ಕಾರ್ಯನಿರ್ವಹಿಸ್ತಿದ್ದೀರಾ. ಸೊ ಅದರೊಂದು ಮಾತು ಇದೆ, ಒಬ್ಬ ಪತ್ರಕರ್ತನಿಗೆ ಸಾಹಿತ್ಯ ಆಗೋದು ಸ್ವಲ್ಪ ಕಷ್ಟ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಹಾಂ, ನಾನು ಹೇಳಿದ್ದಲ್ಲ ಸಾಹಿತ್ಯ ಮಾತ್ರ ಅಂತ, ನಂಗೆ ತುಂಬ ಆಸಕ್ತಿ ಅಂದ್ರೆ ಕತೆ ಬರೀಬೇಕು, ನಮ್ಮ ಊರು ಕತೆ ಬರೀಬೇಕು, ಪದ್ಯ ಗೊತ್ತಾಗ್ತಂದರೆ ಪದ್ಯ ಬರೀಬೇಕು ಇಷ್ಟೇ, ಕತೆ ಮತ್ತು ಪದ್ಯ ಇನ್ನು ಮಿಕ್ಕಿದೇನೂ ಗೊತ್ತಿಲ್ಲ, ಬೇರೆ ಏನೂ ಗೊತ್ತಿಲ್ಲ, ಬೇರೇನೂ ಗೊತ್ತಿಲ್ಲ. ನಾನು ಫೀಲ್ಡ್ ಚೇಂಜ್ ಆಯ್ತಲ್ಲ, ಇಂಜಿನಿಯರಿಂಗ್ ಫೀಲ್ಡಿಗೆ ಬಂದಮೇಲೆ ಕತೆ ಪದ್ಯ ಎರಡೂ ಬೇಡ, ಇಂಜಿನಿಯರ್ ಆಗಬೇಕು ಆಸೆ ಅಷ್ಟೇ ಇದ್ದಿತ್ತು. 2 ವರ್ಷ ಆಯಿತು, 2 ವರ್ಷ ಆದಮೇಲೆ 3ನೇ ವರ್ಷದಲ್ಲಿ ಇಂಜಿನಿಯರಿಂಗ್ ಫೇಲ್ ಆಗ್ತು. ಓಕೆ, ಫೇಲ್ ಆದಮೇಲೆ ಮನೆಯಲ್ಲಿ ಅಪ್ಪನಿಗೆ ತುಂಬ ಹೋಪ್ ಇತ್ತು, ಮಗ ನನ್ನ ಬಗ್ಗೆ ಇಡೀ ಫ್ಯಾಮಿಲಿಗೆ ನೀನು ಫಸ್ಟ್ ಇಂಜಿನಿಯರ್ ಆಗಬೇಕು ಅಂತ. ಫೇಲ್ ಆದಮೇಲೆ ಅವ್ರಿಗೂ ತುಂಬ ಶಾಕ್ ಆಗೋಯ್ತು, ನಾವು ಅಷ್ಟೊಂದು ಆಸೆ ಇಟ್ಕೊಂಡು ನೀನು ಓದಲಿಲ್ಲ ಅಂತ ಅಪ್ಪನ ಮಾತು. ನನಗೆ ಸಮಸ್ಯೆ ಅಂದರೆ ನನಗೆ ಏನು ಪ್ರಾಬ್ಲಮ್ ಇತ್ತಲ್ಲ, ನಾನು ಕೇಳ್ತಾನೆ ಇರಲಿಲ್ಲ, ಅವ್ರ ಪಾಠ ಏನು ಹೇಳ್ತಾರೆ ಅಂತಲೇ ನಂಗೆ ಗೊತ್ತಾಗಲ್ಲ. ಗೊತ್ತಾಗದಿದ್ದ ಮೇಲೆ ಮೇಷ್ಟ್ರಿಗೆ ಸರ್ ಎರಡು ಸಲ ಇನ್ನೊಂದು ಸಲ ಇನ್ನೊಂದು ಸಲ ಎರಡು ಸಲ ಕೇಳೋಂಗಿಲ್ಲ ಅಲ್ಲಿ. ಆಮೇಲೆ ಫೇಲ್ ಆಗೋಯ್ತಲ್ಲ, ಫೇಲ್ ಆದಮೇಲೆ ಅಪ್ಪ ಪಾಕೆಟ್ ಮನಿ ಕೊಡೋ ನಿಲ್ಲಿಸ್ಬಿಟ್ರು, 1 ರೂಪಾಯಿ ಇಲ್ಲ ನನ್ನ ಹತ್ರ ಜೇಬಲ್ಲಿ. ಬಟ್ ಫ್ರೆಂಡ್ಸ್ ಎಲ್ಲ ಇದ್ದರೆ ಕಾಲೇಜ್ ಫೇಲ್ ಆಗಿದ್ದೀನಿ ಅಂದರೆ ಇನ್ನೊಂದು ಸಲ ಎಕ್ಸಾಮ್ ಕಟ್ಟಬೇಕಲ್ಲ, ಓದಬೇಕು, ನೋಡಿಸ್ಬೇಕು, ಏನೂ ಇಲ್ಲ, ಏನು ಮಾಡೋದು, ಹಿಂಗಾಗೋಯ್ತಲ್ಲ ಅಂತಂದರೆ ಆಮೇಲೆ ಅಪ್ಪ ಮಾತಾಡೋದು ನಿಲ್ಲಿಸ್ಬಿಟ್ರು, ಮಾತು ನಿಲ್ಲಿಸಿದ ಮೇಲೆ ತುಂಬ ಕಷ್ಟ ಆಗೋಯ್ತು. ಏನು ಮಾಡೋದು ಈಗ, ಕಷ್ಟ ಆಯ್ತಲ್ಲ, ಅಪ್ಪ ಮಾತಾಡೋದು ನಿಲ್ಲಿಸ್ಬಿಟ್ರು ಒಂದು, ಅದನ್ನು 2ನೇ ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ನನಗಿಂತ ಮುಂದಿನ ಎಲ್ಲ ಮುಂದೆ ಹೊರಟೋದ್ರಲ್ಲ ಅಂತ. ಆಗ ನನ್ನ ಫ್ರೆಂಡ್ ಒಬ್ಬ ಅಜ್ಜಿ ಕೃಷ್ಣಪ್ರಸಾದ್ ಅಂತ, ಈ ಮೈಸೂರಲ್ಲಿದ್ದಾನೆ, ಸಾವಯವ ಕೃಷಿನಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾನೆ, ಅವನು ನಾನು ಕೇಳಿದೆ ಮನೆ ಹಿಂಗಾಯ್ತು ಅಂತ ಬೇಜಾರು ಮಾಡ್ಕೋಬೇಡ, ನೀನು ಒಂದು ಕೆಲಸ ಮಾಡು, ನಾನು ಫೋಟೋ, ಅವ್ನು ಫೋಟೋಗ್ರಫರ್, ಒಳ್ಳೆ ಫೋಟೋಗ್ರಫರ್, ನಾನು ಫೋಟೋ ತೆಗಿತೀನಿ, ನೀನು ಸ್ಟೋರಿ ಬರೀ ಅದಕ್ಕೆ ಅದಕ್ಕೆ ಸುದ್ದಿ ಎಲ್ಲ ಅವನು ಹೇಳ್ತಿದ್ದ, ನೋಡಿ ಈ ಥರ ಈ ಥರ ಅಂತ.
ಸ್ಟೋರಿ ಬರೋದು. ಒಂದು ಸ್ಟೋರಿ ಒಂದು ಫೋಟೋ ಹಾಕಿದರೆ ಆವತ್ತಿನ ಕಾಲಕ್ಕೆ 550 ರೂಪಾಯಿ ದುಡ್ಡು ಬರ್ತಿತ್ತು. ನನಗೆ ಖುಷಿ 250 ರೂಪಾಯಿ ಸಿಗುತ್ತೆ ಅಲ್ಲ, ಅವ್ನು ಫೋಟೋ ಕೊಡ್ತಾನೆ. ಫೋಟೋ ಕೊಟ್ಟ ಮೇಲೆ 2 ಶೀಟ್ ತೊಗೊಳೋದು, ಬರೆದು 2 ರೂಪಾಯಿ ಸ್ಟ್ಯಾಂಪ್ ಪೆಟ್ಸ್ ಕಳಿಸಿದರೆ ಚೆನ್ನಾಗಿ ಬರೋದೇ ಸಾಕು. ಸುಧಾ ತರಂಗ ಇಲ್ಲ ಎಲ್ಲಿ ಬರ್ತಲ್ಲ ಅದರಲ್ಲೇ ಪ್ರಿಂಟ್ ಆಯಿತು ಅಂತ ಅಂದರೆ 250 ರೂಪಾಯಿ. ನನಗೆ ಆವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಒಂದು ತಿಂಗಳಿಗೆ 550 ರೂಪಾಯಿ ಬಂದುಬಿಟ್ರೆ ಫುಲ್ ಒಂದು ತಿಂಗಳು ಆರಾಮ. ಮಹಾರಾಜ ಥರ ದಿನ ಬೆಳಗ್ಗೆ ಹೋಟೆಲ್ ತಿಂಡಿ, ಸಂಜೆ ಹೋಟೆಲ್ ಊಟ. ಇನ್ನು ಕಾದು ತಿಂಡಿ ಸ್ವಲ್ಪ ಲಗ್ಸೋರಿ ಅಂತಂದರೆ ಸಂಜೆ ಹೊತ್ತು ಟೀ ಕುಡಿದ್ರೆ ಬೆಳಗ್ಗೆ ಸಂಜೆ ಎಲ್ಲ ಹೋಟೆಲಲ್ಲಿ ಇರ್ತಾನೆ, ಒಂದೊಂದು ಫ್ರೆಂಡ್ಸ್ ಎಲ್ಲ ಅನ್ಕೋಬೇಕು ಆ ಥರ. ಜೊತೆಗೆ ಬೈ ಚಾನ್ಸ್ ಏನಾದರೂ ನಮಗೆ 2 ಸ್ಟೋರಿ ಸಿಕ್ಬಿಟ್ರೆ 500 ರೂಪಾಯಿ ಆಗ್ತಿತ್ತು. ಎಕ್ಸಾಮ್ ಫೀಸ್ ಆವಾಗೆಲ್ಲ 60 ರೂಪಾಯಿ 100 ರೂಪಾಯಿ ಅಷ್ಟೊಳಗೆ ಇರ್ತಿತ್ತು. ನಮಗೆ ಸಾಕು, ಇಷ್ಟು ಸಾಕು. ಈ ಕಡೆ ಪಾಕೆಟ್ ಮನಿ ಆಯಿತು, ಈ ಕಡೆ ಟೈಮ್ ಪಾಸ್ ಆಯಿತು, ಜೊತೆಗೆ ಸ್ವಲ್ಪ ಏನೋ ತಿಳ್ಕೊಳಂಗಾಯಿತು ಅಂತ ಬಂತಲ್ವಾ. ಹಂಗಂದಮೇಲೆ ನಾನು ಸಾಹಿತ್ಯ ಮತ್ತು ಪದ್ಯಕ್ಕೋದ್ಯ ಪರಿ ಕತೆ ಪದ್ಯ ಅಂತ ಹೇಳಿದ್ದಲ್ಲ ಅದೆರಡೇ ಬರೀತಾ ಇದ್ದಿತ್ತು, ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಾನು ತಿಳ್ಕೊಳ್ಳೋದು ತಿಳ್ಕೊಳ್ಳೋ ರೀತಿಯೆಲ್ಲ ತುಂಬ ಜಾಸ್ತಿ ಆಯಿತು, ಬೆಳೀತಾ ಹೋಯಿತು ವಿಷಯ. ಅದನ್ನು ಬರೀಬೋದು ಇದನ್ನು ಬರೀಬೋದು ಅಂತ ಹಂಗಂತ ಆದಮೇಲೆ ನನಗೆ ಗೊತ್ತಿಲ್ಲದೆ ನನಗೆ ಗೊತ್ತಾಗದಂತೆ ನಾನು ಸಾಹಿತ್ಯದಿಂದ ಇಂಜಿನಿಯರಿಂಗಿಂದ ಸಾಹಿತ್ಯಕ್ಕೆ ಸಾಹಿತ್ಯದಿಂದ ಪತ್ರಿಕೋದ್ಯಮಕ್ಕೆ ಜಂಪ್ ಆಗ್ಬಿಟ್ಟು. ಓಕೆ ಸರ್, ಹಾಗೆ ನಿಮ್ಮ ಪುಸ್ತಕಗಳಿಂದ ಸ್ಫೂರ್ತಿ ಪಡೆದವರು ಅವರು ನಿಮಗೆ ಹೇಳಿದ ಮಾತುಗಳು ಹಾಗೆ ತೋರಿದ ಅಭಿಮಾನಗಳು ಹಲವು ಇರ್ಬೋದು. ಸೊ ನಿಮಗೆ ಅದರಲ್ಲಿ ನೆನಪಿಡುವಂಥ ಅಂದರೆ ನಿಮಗೆ ಮರೆಯೋಕ್ಕಾಗದ ಪದೇ ಪದೇ ಕಾಡುವ ಮಾತುಗಳು ಅಥವಾ ಸಂದರ್ಭಗಳಿದ್ದರೆ ಯಾವುದು ಸರ್? ಅದು ಕೆಲವೊಂದು ಪ್ರಸಂಗನ ಥರನೇ ಹೇಳ್ಬೋದು. ಒಂದ್ಸಲ ರಾತ್ರಿ 10 ಗಂಟೆ ಆಗಿತ್ತು, ಆಗಲಿ 10:30 ಇದ್ದಾಗ ನಾನು ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋದಾಗ ಆಗಲೇ ಇದು ಎಷ್ಟು 12 ವರ್ಷದಿಂದ ಮಾತು ಒಂದು ಫೋನ್ ಬಂತು. ನನ್ನ ಬರ್ನಂಬಾರಿ ಆದಂತ ಗೊತ್ತಿಲ್ಲ, ನಾನು ಕಟ್ ಮಾಡಿದೆ ಅದನ್ನ, ಯಾರು ಗೊತ್ತಿಲ್ಲ ಅಂತ. ಅದಾದಮೇಲೆ ಇನ್ನೊಂದ್ಸಲ ಫೋನ್ ಬಂತು. ಆಗ ಫೋನ್ ಮಾಡಿ ರಿಸೀವ್ ಮಾಡಿಕೊಂಡಿದ್ದೆ, ಸರ್ ನನಗೆ ಕೇಳಿಸಲ್ಲ, ಐರಿಂಗ್ ಪ್ರಾಬ್ಲಮ್ ಇದೆ, ನಾನು ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ, ನೀವು ಯಾರು ಅಂತ ಕೂಡ ಗೊತ್ತಿಲ್ಲ, ಏನು ವಿಷಯ ಅಂತ ಹೇಳಿ ಮೆಸೇಜ್ ಮಾಡಿ ಪ್ಲೀಸ್ ಅಂತ. ಹಂಗಂತ ಅಂದಮೇಲೆ ಒಂದು 5 ನಿಮಿಷ ಅಂದಮೇಲೆ ಮೆಸೇಜ್ ಬಂತು. ಮೆಸೇಜ್ ಬಂದಿದೆ, ನಾನು ಇದು ಯಾರು ಮೆಸೇಜ್ ಕಳಿಸ್ತೀನಿ ಅಂತ ನೋಡ್ತೀನಿ. ಅವರು ಬರ್ತಿದ್ರು, ಮಣಿಕಾಂತ್ ನನ್ನ ಹೆಸರು ಬಸವರಾಜ ಹೊರಟ್ಟಿ ಅಂತ, ನಾನು ಎಜುಕೇಷನ್ ಮಿನಿಸ್ಟರ್ ಆಗಿದ್ದೀನಿ, ಈಗ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ, ಹುಬ್ಬಳ್ಳಿ ಟ್ರೈನಲ್ಲಿ ಹೋಗೋಕೆ ನಿಮ್ಮ ಪುಸ್ತಕ ಓದಿದೆ, ಅಮ್ಮ ಹೇಳಿದ 8 ಸುಳ್ಳುಗಳು ಓದ್ತಾ ಇದ್ದೆ. ಅದು ಓದಿ ನನಗೆ ದುಃಖ ತಡೆಯೋಕ್ಕಾಗಲ್ಲ, ತುಂಬ ಅಳು ಬಂತು. 10:30 ಸಮಾಧಾನ ಮಾಡಿಕೊ ಟೈಮಲ್ಲಿ ಯಾರು ಬರೆದವರಿದ್ದಾನೆ ಅಂತ ಹುಡುಕಿದಾಗ ನಿಮ್ಮ ನಂಬರ್ ಕಾಣಿಸ್ತು, ನಂಬರ್ಗೆ ನಾನು ಫೋನ್ ಮಾಡ್ತಾಯಿದ್ದೀನಿ ಅಂತ. ನನಗೆ ಶಾಕ್, ಒಬ್ಬ ಎಜುಕೇಷನ್ ಮಿನಿಸ್ಟರ್ ಆವತ್ತಿನ ಕಾಲಕ್ಕೆ ಒಬ್ಬರು ಮಿನಿಸ್ಟರ್ ಅವರು, ಪಾಪ ಅವ್ರು ನನಗೆ ಫೋನ್ ಮಾಡಿ ನೀನು ಪುಸ್ತಕ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಆವತ್ತಿನ ಮಟ್ಟಿಗೆ, ಯಾರು ನನಗೆ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಅವ್ರು ಹೇಳಿದ್ರಲ್ಲ, ಅದು ಖುಷಿ ಅನ್ನಿಸ್ತು. ಅದೇ ಥರ ಇನ್ನೊಂದಷ್ಟು ಅಂತ ಹೇಳಿದ್ರೆ, ಒಂದ್ಸಲ ಈ ಅಲ್ಲಿ ಬಿ ಡಿ ಎನಲ್ಲಿ ಒಂದು ಅರ್ಜಿ ಹಾಕಿದ್ವಿ ನಾನೇ. ಅರ್ಜಿ ಹಾಕಿದರೆ ಅರ್ಜಿ ಮೂವ್ ಆಗ್ತಾನೆ ಇಲ್ಲ, ಹೋಗ್ತೀನಿ ಹೋಗ್ತೀನಿ, ಎಷ್ಟು ಸಲ ಹೋದರು ಅಲ್ಲೆಲ್ಲೋ ಇದೆ ಇಲ್ಲೆಲ್ಲೋ ಇದೆ ಅಂತ ಸುಮ್ಮನೆ ಅಳ್ದು ಹಾಕ್ತಾಯಿದ್ರು. ಕೊನೆಗೆ ತುಂಬ ಬೇಜಾರಾಗಿ ನಮ್ಮ ಮೀಡಿಯಾ ಪಿ ಆರ್ ಇದ್ರು ಪುಟ್ಸ್ವಾಮಿ ಅಂತ, ಅವ್ರನ್ನ ಕೇಳಿದೆ, ಸಾರ್ ನೋಡಿ ಹಿಂಗೆಲ್ಲ ಆಗ್ಬಿಟ್ಟಿದೆ, ನಾನು ಎಷ್ಟು ಸಲ ಹೋದರು ಅವ್ರು ಯಾರು ಮಾತಾಡಲ್ಲ ಏನು ಮಾಡೋದು ಅಂತ. ಅವರು ನಮ್ಮ ಡೈರೆಕ್ಟ್ ಒಬ್ಬರು ಇದ್ದಾರೆ, ನೋಡೋಣ ಈ ಸಲ ನೀವು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಸೊ ನಿಮ್ಮದೊಂದು ಪುಸ್ತಕ ತೊಗೊಂಬನ್ನಿ ಆದರೂ ಅನುಕೂಲ ಆಗುತ್ತೆ ನೋಡೋಣ ಅಂದರು. ಆಯಿತು ಅಂತ ಓದಿ ಹೋದ್ಮೇಲೆ ಅವರು ಏನು ವಿಷಯ ಸರಿ ಹಿಂಗೆ ಹಂಗಂತ ಆಮೇಲೆ ಅವ್ರು ಹೇಳಿದ್ರು ಇವ್ರು ಪುಸ್ತಕ ಬರೆದಿದ್ದಾರೆ ಅಂದ್ಬಿಟ್ಟು ಒಂದು ಬುಕ್ ಕೊಟ್ಟರು. ಆ ಬುಕ್ ಕೊಟ್ಟ ಮೇಲೆ ಅಲ್ಲಿ ತನಕ ಆಫೀಸರ್ ತುಂಬ ಗಂಭೀರವಾಗಿದ್ರು ನಮ್ಮ ಜೊತೆ ಮಾತಾಡೋ, ಏನೋ ಕೆಲಸ ಮಾಡಿಸ್ಕೊಳ್ಳೋಕೆ ಬಂದಿದ್ದಾರೆ ಅವ್ರು ಬೇಜಾರು ಮಾಡಿಕೊಂಡು. ಆಮೇಲೆ ಪುಸ್ತಕ ಕೊಟ್ಟ ಮೇಲೆ ಅವರು ಈ ಪುಸ್ತಕನ ನಿಮ್ಮದು ಇದೇ ಥರ ಫೋಟೋ ಇನ್ನೊಂದು ಎಲ್ಲೋ ಇದೆಯಲ್ಲ ನಿಜ ನಿಮ್ದ ಅದು? ನಾನು ಹೌದು ಸರ್ ಅಂದೆ. ಅವರ ತೆಗೆದಿದ್ದು ನಾವು ತೊಗೊಂಡೋಗಿದ್ದು ಅಪ್ಪ ಅಂದರೆ ಆಕಾಶ ಬುಕ್ಕು, ಅವ್ರು ಕೇಳಿದ್ದು ಅಮ್ಮ ಹೇಳಿದ 8 ಸುಳ್ಳುಗಳು ಪುಸ್ತಕ, ಆಮೇಲೆ ಕೇಳಿದ್ರೆ ನಿಮ್ದ ಅದು ಅಂತ. ನಾನು ಹೌದು ಸರ್ ಅಂದೆ. ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆಗ ಮಾತೇ ಆಡ್ಸಲ್ಲ ಅಂತಿದ್ದವರು ಕೊಡೋಣ. ಆಮೇಲೆ ಸರ್ ನಮಸ್ಕಾರ ಮಾಡಿ ಕೂತ್ಕೊಂಡೆ. ನಾನು ಕೂತ್ಕೊಂಡಾಗ ಅವ್ರು ಹೇಳಿದ್ರು, ನೋಡಿ ನಿಮ್ಮ ಪುಸ್ತಕದಲ್ಲಿ ಅಪ್ಪನಿಗೆ ಅಪ್ಪ ಮಗನಿಗೆ ಕೆನ್ನೆ ಹೊಡೆಯೋದೊಂದು ಸ್ಟೋರಿ ಇದೆ. ಆ ಸ್ಟೋರಿ ನನ್ನ ತಮ್ಮ ಅಂದರೆ ಆಫೀಸರ್ ತಮ್ಮ ಮಗನ ತುಂಬ ಹೊಡಿತಾ ಇದ್ರಂತೆ, ತುಂಬ ಮಾತಿತ್ತಿದ್ರೆ ಕಪಾಲ ಕೊಡೋದು ಬಿಡೋದು. ಅವ್ರಿಗೆ ಯಾರೋ ಗಿಫ್ಟ್ ಫಂಕ್ಷನ್ಗೆ ಹೋದಾಗ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಅವರು ಅದನ್ನು ಓದ್ಬಿಟ್ಟು ಅವ್ರ ಅಣ್ಣನಿಗೆ ಫೋನ್ ಮಾಡಿ ಆಫೀಸರಿಗೆ ಫೋನ್ ಮಾಡಿ, ಅಣ್ಣ ನಾನು ಹಿಂಗೆಲ್ಲ ತಪ್ಪು ಮಾಡಿಬಿಟ್ಟೆ, ಸೊ ನನ್ನ ಮಗನ ಮುಂದೆ ನಾನು ಮುಖ ತೋರ್ಸೋಕ್ಕಾಗಲ್ಲಾಗ ನೀನು ಬಾ ಮನೆಗೆ, ಸೊ ನಾನು ನಿನ್ನ ಸಾಕ್ಷಿನಲ್ಲಿ ನನ್ನ ಮಗನಿಗೆ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಿದರು. ಅವರು ನನಗೆ ಹೇಳಿದ್ರು, ನೋಡಿ ನೀವು ಪುಸ್ತಕದಿಂದ ನಮ್ಮ ಮನೆ ಫುಲ್ ಎಲ್ಲ ಜೊತೆ ಆಯಿತು, ನಾವು ಹೋಗಿ ಪ್ರಾಮಿಸ್ ಮಾಡಿದ್ದಕ್ಕೆ ಇಡೀ ಫ್ಯಾಮಿಲಿ ಎಲ್ರಿಗೂ ಖುಷಿ ಆಯಿತು,
ನನ್ನ ಫ್ಯಾಮಿಲಿನ ಸಂತೋಷ ಹೆಚ್ಚು ಮಾಡಿದವ್ರು ನೀವು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ತಕ್ಷಣ ಆ ಕೆಲಸ ಎಲ್ಲ ನಾನು ನಡೆಸ್ಕೊಡ್ತೀನಿ, ಯೋಚನೆ ಮಾಡಬೇಡಿ ನೀವು ಅಂತ ಅಂದರು. ಹಂಗಂದಮೇಲೆ ಇನ್ನೊಂದು ಇದು ಎರಡಾಯಿತು. ಮೂರನೇದು ಇನ್ನೊಂದು ಸಲ ನಾನು ಕನ್ನಡ ಪಬ್ದಲ್ಲಿದ್ದಾಗ ಒಬ್ಬರು ಯಾರೋ ಬಾದಾಮಿಯಿಂದ ಬಂದಿದ್ದಾರೆ, ಯಾರೋ ಬಂದಿದ್ದಾರೆ ಸರ್ ಅಂತ, ಪೇರೆಂಟ್ಸ್ ಬಂದಿದ್ದಾರೆ. ನಾನು ಹೇಳಿದೆ ನನಗೆ ಪ್ರಾಬ್ಲಮ್ ಇದೆ, ಅಪ್ಪ ಹೇರಿಂಗ್ ಪ್ರಾಬ್ಲಮ್ ಇದೆ, ಅವ್ರು ಏನು ಹೇಳ್ತಾರೆ ಗೊತ್ತಾಗಲ್ಲ, ಸೊ ನಮಸ್ಕಾರ ಹೇಳ್ಬಿಟ್ಟು ಕಾಫಿ ಕೊಟ್ಟು ಕಳಿಸ್ಬಿಡಿ. ಅವರಿಲ್ಲ ಎರಡು ನಿಮಿಷ ಆದರೂ ಸರಿ ನಿಮ್ಗೆ ಮಾತಾಡಿಸ್ಬಿಟ್ಟೆ ಹೋಗ್ಬೇಕು ಅಂತ ಬಂದಿದ್ದಾರೆ. ಏನು ಮಾಡೋದು ಅಂದ್ಬಿಟ್ಟು ಆಮೇಲೆ ಒಂದು ಹಾಳೆಲ್ಲಿ ಬರ್ಕೊಡು ಬರ್ಕೊಂಡು ದೋಸಣ್ಣ ಅಂತ ಅಂದ್ಬಿಟ್ಟು ಅವ್ನು ಕರ್ಕೊಂಡು ಕೂಸ್ತೆ, ಕೂಸ್ಬಿಟ್ಟು ಹೇಳಿದೆ ಅವ್ರು ಜೋರಾಗಿ ಗೆಲ್ದ್ರೆ ಗೊತ್ತಾಗುತ್ತೆ ನಂಗೆ ಪ್ರಾಬ್ಲಮ್ ಇದೆ, ನೀವು ಮಾತಾಡಲೇಬೇಕು ಅಂತಿದ್ದೀರಾ ಏನು. ಅವರು ಹೇಳಿದರು ಸರ್ ನಿಮ್ಮದು ಅಪ್ಪಾರೆ ಆಕಾಶ ಬುಕ್ ಇದೆ, ಆ ಬುಕ್ ಓದಿದ ಮೇಲೆ ನಾವು ಸಾಯ್ಬೇಕು ಅಂತಿದ್ರು ಬದುಕೊಂಡ್ವಿ. ನಾನು ಹೌದು ಹೇಗೆ ಅಂದೆ, ಹೇಗಂದಾಗ ನಮಗೆ ಮಕ್ಕಳಿಲ್ಲ, ನಮಗೆ ಮಕ್ಕಳಿಲ್ಲ ಅಂದಮೇಲೆ ಸತ್ತೋಕೊಂಡು ಆಗ್ತಿದ್ವಿ. ಆ ಟೈಮಲ್ಲಿ ನಿಮ್ಗೆ ಯಾರೋ ಒಂದು ಬುಕ್ ಕೊಟ್ಟರು, ಈ ಪುಸ್ತಕ ಓದಿ ಅಂತ ಕೊಟ್ಟರು, ಕೊಟ್ಟ ಮೇಲೆ ಅದರಲ್ಲೊಂದು ಸ್ಟೋರಿ ಇದೆ, ಮೂರು ಮಕ್ಕಳು ಕರ್ಕೊಂಡವರು 30 ಮಕ್ಕಳು ಸಾಕಿದರು. ಆ ಸ್ಟೋರಿ ಓದಿದ ಮೇಲೆ ಅವರು ಗಂಡ ಹೆಂಡತಿ ಮಾತಾಡ್ಕೊಂಡಿದ್ದೆ, ಅವರು 30 ಮಕ್ಕಳು ಸಾಕಿದ್ದಾರೆ, ಅವನು ಬದುಕಿದ್ದಾರೆ, ನಾವು ಯಾಕೆ ಸಾಯಬೇಕು, ನಾವು ಒಂದು ಮಗು ತಗೊಂಡು ಸಾಕೋಣ ಅಂತ ಸಾಕೋಣ ತಗೊಂಡ ಮೇಲೆ ಹೋಗಿದ್ದತ್ತು ಆಫೀಸ್ಗೆ ಹೋಗಿ ಎಲ್ಲನೂ ವಿಚಾರಿಸಿದ್ದಾರೆ ಏನೇನು ಮಾಡಬೇಕು, ದತ್ತು ತೊಗೋಬೇಕು ಅಂದರೆ ಏನೇನು, ಅವ್ರ ಆಸ್ತಿ ಎಷ್ಟೆಷ್ಟಿದೆ ಎಲ್ಲ ಬರ್ಕೊಟ್ಟಿದ್ದಾರೆ, ರೂಲ್ಸ್ ಎಲ್ಲ ಒಪ್ಕೊಂಡಿದ್ದಾರೆ. ಒಪ್ಕೊಂಡ್ಮೇಲೆ ದತ್ತು ತಗೊಂಡು ಮಗು ತಗೊಂಡು ನನಗೆ ತೋರಿಸೋಣ ಅಂತ ಬಾದಾಮಿಯಿಂದ ಬಂದ್ಬಿಟ್ಟೆ. ಖುಷಿ ಏನು ಮಾಡೋದು ಅಪ್ಪ, ಇವ್ರು ಹಿಂಗೆಲ್ಲ ಮಾಡಿದ್ರಲ್ಲ, ನಿಜನ ಇದೆಲ್ಲ ನಾನು ಬರೆದಿದ್ದಕ್ಕೆ ಓದಿ ಹಿಂಗಾಯ್ತಾ. ಅವ್ರು ಹೇಳಿದರು ನಾವು ಯಾವತ್ತೂ ನಿಮ್ಮ ನೆನಪಿಟ್ಕೋತೀವಿ, ದಯವಿಟ್ಟು ಇದನ್ನು ಏನಾದರೂ ಎಲ್ಲೂ ಬರೆಯೋಕೆ ಹೋಗ್ಬೇಡಿ, ನಾವು ಎಲ್ಲೋ ಒಂದು ಕಡೆ ಇರ್ತೀವಿ, ಊರಲ್ಲಿ ಇರ್ತೀವಿ, ಎಲ್ಲೂ ಬರೆಯೋಕೆ ಹೋಗಿಲ್ಲ ಅದನ್ನು. ಬಟ್ ಫೀಲ್ ಆದಾಗ ಹೌದಲ್ವಾ ನಮ್ಮ ಪುಸ್ತಕದಿಂದ ಹಿಂಗಾಯ್ತು ಅಂತ ಅಂತೀವಲ್ವಾ. ಇದೊಂದು ಕಥೆ. ಸರ್, ನಿಮ್ಮ ಕಥೆ ಓದಿ ಸ್ಫೂರ್ತಿಗೊಂಡವ್ರ ಬಗ್ಗೆ ಹೇಳಿದ್ರಿ, ಸೊ ಅವ್ರು ಇವಾಗಲೂ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರಾ ಹೇಗೆ ಸರ್? ಈಗಲೂ ಇದ್ದೀವಿ. ಈಗ ನಾನು ಪುಸ್ತಕ ಬರೆದೆ ಅಂತ ಅಂದಾಗ ಆಮ್ ಹೇಳಿದ ಸುಳ್ಳುಗಳು ಬಂದು ಈಗಾಗಲೇ ಅಷ್ಟೊಂದು 13 ವರ್ಷ ಆಗಿದೆ. 13 ವರ್ಷದಿಂದ ಆವತ್ತು ನಾನು ಯಾವ ಫೋನ್ ನಂಬರ್ ಹಾಕಿದ್ದೀನಿ ಯಾವುದಲ್ಲಿ ಹಬ್ಬಕ್ಕೆ ಹೋದಂಗೆ ಅವ್ರಿಗೆ ಎಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದಾರಲ್ಲ, ಅವರೆಲ್ಲರೂ ಅದೇ ನಂಬರ್ ಉಳಿಸ್ಕೊಂಡಿದ್ದಾರೆ. ಏನೇ ಚೇಂಜ್ ಆದರೂ, ನೆಟ್ವರ್ಕ್ ಚೇಂಜ್ ಆಗಿರ್ಬೋದು, ಮೊಬೈಲ್ ಕಂಪ್ನಿ ಚೇಂಜ್ ಆಗಿರ್ಬೋದು, ಅವ್ರ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ದೆ, ನನ್ನ ನಂಬರ್ಗಳೇ ಚೇಂಜ್ ಆಗೋಗಿದೆ. ಅವ್ರು ಹೇಳ್ತಾರೆ ನೀವು ಏನೇ ಚೇಂಜ್ ಮಾಡ್ಕೊಳ್ಳಿ, ನೀವು ಬುಕ್ಕಲ್ಲಿ ಯಾವ ನಂಬರ್ ಹಾಕಿದ್ದೀರಾ ಅದೇ ನಂಬರ್ ಉಳಿಸ್ಕೊಂಡಿದ್ದೀವಿ. ಇನ್ನು ಕೆಲವರು ಆಂಧ್ರ ಪ್ರದೇಶದಲ್ಲೊಬ್ಬರು ಸತ್ಯನಾರಾಯಣ ಅಂತ ಅನಾಥಾಶ್ರಮ ಸಂಸ್ಕಾರ ಮಾಡೋ, ಅವರು ಒಂದು ಅನಾಥಾಶ್ರಮ ಮಾಡ್ತೀವಿ ಅಂತ ಹೇಳಿದರು, ನನಗೆ ಹೇಳಿದರು ಅನಾಥಾಶ್ರಮ ಮಾಡ್ತೀನಿ ಸರ್ ಅಂತ. ನಾನು ಹಳ್ಳಿಗೆ ಹೋಗಿ ಅವ್ರ ಸಂದರ್ಶನ ಮಾಡ್ಕೊಂಡು ಬನ್ನಿ ಅನ್ನೋ ಖುಷಿಗೆ ಅವರು ಅನಾಥಾಶ್ರಮ ಮಾಡಿದ್ದಾರೆ. ಅದರಲ್ಲಿ ನಾನೊಬ್ಬ ಮೆಂಬರ್, ಅವ್ರು ಟ್ರಸ್ಟ್ ಮೆಂಬರ್ಸ್ ಅಂತ ಮಾಡ್ತಾರಲ್ಲ, ನಾನೊಬ್ಬ ಸದಸ್ಯ. ಅದಕ್ಕೆ ಅವ್ರು ಫೋನ್ ಮಾಡಿರ್ತಾರೆ, ಸರ್ ಸರ್ ಟ್ರಸ್ಟ್ ಮಾಡಿದ್ದೀನಿ, ನೀವೊಬ್ಬರು ಮೆಂಬರ್ ಅಂತ. ಇನ್ನೊಂದು ಡೆಲ್ಲಿನಲ್ಲಿ ಒಂದಿದೆ ಅಂಚಲ್ ಶರ್ಮಾ ಅಂತ, ಅವರು ಲೀವ್ ಫಾರ್ ಹ್ಯಾಪಿನೆಸ್ ಅಂತ, ಫುಡ್ ಫಾರ್ ಹ್ಯಾಪಿನೆಸ್ ಅಂತ ಕೊಳಗೇರಿ ಮಕ್ಕಳಿಗೆ ಊಟ ಕೊಡೋ ಸಂಸ್ಥೆ ಇದು. ಅವರು ಕ್ಯಾನ್ಸರ್ ಸರ್ವೈವರ್, ಕ್ಯಾನ್ಸರ್ ಗೆದ್ದು ಕೊಳಗೇರಿ ಮಕ್ಕಳು ಸಾಕೊಂಡು ಸಾಕೋತಾ ಇದ್ದಾರೆ. ಅವರು ಅಷ್ಟು ಜಸ್ಟ್ ಅವ್ರನ್ನ ಇವತ್ತಿಂದ ಕಾ ನೋಡಿಲ್ಲ, ನಾನು ಈ ಕ್ಷಣ ತನಕ ನೋಡಿಲ್ಲ. ಅವ್ರ ಟೀಮಲ್ಲಿ ನಾನು ಒಬ್ಬ ಮೆಂಬರ್ ಅಂತ ಮಾಡಿಕೊಂಡಿದ್ದಾರೆ. ಈ ಥರ ಯಾರು ಅಲ್ಲಿದ್ದಾರಲ್ವಾ, ನನ್ನ ಬುಕ್ಕಲ್ಲಿ ಎಷ್ಟು ಜನ ಇದ್ದಾರೆ ಅದರಲ್ಲಿ 90% ಭಾಗ ಈಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದಾರೆ. ನನ್ನ ಮನೆ ಫಂಕ್ಷನ್ ಅಥವಾ ಅವ್ರ ಮನೆ ಫಂಕ್ಷನ್ಗೆ ಅವ್ರ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ಅವರಿಲ್ಲ. ಸರ್, ನಿಮ್ಮ ಬರಹಗಳ ಹಿಂದಿನ ಶೋಧನೆ ಬಗ್ಗೆ ಕೇಳಲೇಬೇಕು. ನೀವೊಂದು ಕಥಾವಸ್ತು ತಗೊಳ್ಳೋದಾದರೆ ಬರೀ ಬರಹಗಳಿಗೋಸ್ಕರ ಮಾತ್ರ ನೀವು ನೋಡಲ್ಲ, ಆದರೆ ಹಿಂದಿನ ಸ್ಟೋರಿನ ನೀವು ಆಳವಾಗಿ ತೊಡ್ತಾ ಹೋಗ್ತೀರಾ. ಸೊ ನಿಮ್ಮ ಕಥೆಗಳ ಬರಹಗಳ ಹಿಂದಿನ ಶೋಧನೆ ಕತೆ ಹೇಳ್ಬೋದಾ ಸರ್? ನಿಮ್ಗೆ ಹೇಳಿದ್ದೆಲ್ಲ, ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ನಾನು ಸ್ಟೋರಿ ಬರೀತಿದ್ದೆ ಅಂತ ಹೇಳಿದ್ದೆಲ್ಲ, ದುಡ್ಡಿನ ಬರೀತಿದ್ದೆ. ಆ ಟೈಮಲ್ಲಿ ಯಾರೋ ಹೇಳಿದರು ಮದ್ದೂರಲ್ಲಿ ತಯಾರಾಗ್ತಲ್ಲ ಮದ್ದು ಉಡಾಯ್ ಮಾಡ್ತಾರಲ್ಲ, ಆ ಮದ್ದು ಉಡಾಗೆ 90 ಆಗಿದೆ ಅಂದರು. ನಂಗೆ ಖುಷಿ, 90 ಆಗಿದೆ ಮದ್ದುಡ್ಗೆ ಸ್ಟೋರಿ ಮಾಡಿಬಿಡ ಅಂದ್ಕೊಂಡು. ನಮಗೆ ಏನು ಆಸೆ ಅಂದರೆ ಒಂದು ಸ್ಟೋರಿ ಮಾಡಿದ್ರೆ 4 ಫೋಟೋ ಹಾಕಿದ್ರೆ ಒಂದು ಫೋಟೋ 150 ರೂಪಾಯಿ 125 ರೂಪಾಯಿ, ಒಂದು ಫೋಟೋ 125 ಅಂದರೆ 500 ರೂಪಾಯಿ ಪ್ಲಸ್ ನನ್ನ ಸ್ಟೋರಿ 100 ರೂಪಾಯಿ, ಒಂದು 600-700 ರೂಪಾಯಿ ಸಿಗುತ್ತೆ. ಒಂದು ತಿಂಗಳು ಆಗಮಾಗಿರೋ ಆಯಿಲ್ ಆಗಿ ಬದುಕ್ಬೋದು ಅಂತ ನಮ್ಮ ಆಸೆ. ಆಸೆನಲ್ಲಿ ಮದ್ದೂರ ಹತ್ರ ನಾನು ಮಂಡ್ಯದಲ್ಲಿ ಓದ್ತಾ ಇದ್ದೆ, ಮದ್ದೂರಿಂದ 1/2 ಗಂಟೆ ಜರ್ನಿ ಅಂತ ಅಂದ್ಕೊಂಡು ಬೇಗ ಸ್ಟೋರಿ ಮಾಡಿಬಿಡೋದು ಅಂದ್ಕೊಂಡು ಬಂದು ಸ್ಟೋರಿ ಮಾಡಿ ಕಳಿಸ್ ಪ್ರಜಾವಾಣಿ ಕರ್ನಾಟಕ ದರ್ಶನ ಅಂತಂದು ಕಾಲಂ ಬಂದಿತ್ತು. ಅದಕ್ಕೆ ಅದು ಕಳಿಸಿದ್ಮೇಲೆ ನಮ್ಗೇನು ಆಸೆನೇ ಹೇಳಿದ್ದಿಲ್ಲ, ದುಡ್ಡಿನ ಆಸೆ ಅಂತ. ಆ ಸ್ಟೋರಿ ಕಳಿಸಿ 15 ದಿನ ಆದಮೇಲೆ ಒಂದು ಕಾಗದ ಬಂತು,
ಅಕ್ಕ ಹಾಕಿದ್ರೆ ನೋಡಿ ನೀವು ಸ್ಟೋರಿ ಮಧುರ ವಡೆ ಅಂತ ಮಾಡಿದ್ದೀರಾ, ಮಧುರ ವಡೆ ಅಷ್ಟು ಫೇಮಸ್ ಅಂತ ಮಾಡಿದ್ದೀರಾ, ಆ ಫೇಮಸ್ ಆಗೋಕ್ಕೆ ಕಾರಣ ಏನು? ಮಧುರ ವಡೆ ತಯಾರು ಮಾಡೋಕ್ಕೆ ರವೆ ಬೇಕು ಅಂತೀರಾ, ಈರುಳ್ಳಿ ಬೇಕು ಅಂತೀರಾ, ಎಣ್ಣೆ ಬೇಕು ಅಂತೀರಾ? ಆ ಎಣ್ಣೆ ಎಲ್ಲ ಎಲ್ಲಿ ಬರುತ್ತೆ, ಎಲ್ಲಿಂದ ಬರುತ್ತೆ? ಅದನ್ನೇನಾದರೂ ಅವರು ಮಂಡ್ಯದಲ್ಲೇನಾದ್ರು ಕೊಡ್ತಾರಾ? ಫ್ರೀಯಾಗಿ ಕೊಟ್ಟು ಸಿಗುತ್ತಾ? ಕಡಿಮೆ ರೇಟಿಗೆ ಸಿಗುತ್ತಾ? ಅಥವಾ ಈರುಳ್ಳಿ ಬೆಳೆಯೋಕ್ಕೆ ಬೇರೆ ಸಪ್ರೇಟ್ ಜಮೀನು ಇದೆಯಾ, ತಿಳ್ಕೊಳ್ಳಿ ಅಂತ ಬರ್ತಿತ್ತು. ನಮಗೆ ಇದೆಲ್ಲ ಗೊತ್ತಿಲ್ಲ. ಸರಿ ಆಯಿತು, ಅದೆಲ್ಲ ಮತ್ತು ಇನ್ನೊಂದು ಸಲ ಹೋಗಿ ಕಲೆಕ್ಟ್ ಮಾಡಿ, ಎಲ್ಲ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಇಲ್ಲ ಸರ್, ಈರುಳ್ಳಿ ಬೆಳೆಯೋದೇನು ಇಲ್ಲ, ರವೆನೂ ಯಾರು ಇಲ್ಲಿ ಸಪ್ರೇಟಾಗಿ ಮಾಡಲ್ಲ, ಫ್ಯಾಕ್ಟ್ರಿ ಇಲ್ಲ, ಯಾವಾಗ ಬೆಂಗಳೂರಿಂದ ತಂಗ ಬರ್ತಾ ಏನು ಮಾಡ್ಕೊಂಡು ಬಂದು ಕಳಿಸ್ತೆ. ಕಳಿಸ್ಮೇಲೆ ಅವರು ಇನ್ನೊಂದು ಸಲ 15 ದಿನ ಆದಮೇಲೆ ಮತ್ತೆ ಲೆಟ್ರ್ ಬಂತು. ಹಾಂ ಸರಿ, ನೀವು ಹಿಂಗೆ ಬರ್ದಿದ್ದೀರಲ್ಲ, ಒಬ್ಬೊಬ್ಬರಿಗೆ ಎಸ್ಟೇಟ್ ಕಮಿಷನ್ ಸಿಗುತ್ತೆ ಮಾರೋರಿಗೆ, ಆ ಕಮಿಷನ್ ಸಿಕ್ಕಿದ ಮೇಲೆ ಆ ದುಡ್ಡಲ್ಲಿ ಅವ್ರು ಏನಾದರೂ ಡ್ರಿಂಕ್ಸ್ ಮಾಡ್ಕೊಂಡು ಕುಡುಕರಾಗ್ಬಿಟ್ಟಿದ್ದಾರೆ ಅಥವಾ ಮನೆ ಕಟ್ಸ್ಕೊಂಡಿದ್ದಾರೆ. ಸೊ ಇನ್ನೊಂದು ಸಲ ಹೋಗಬೇಕು, ಇನ್ನೊಂದು ಸಲ ಹೋಗ್ಕೆ ನೋಡಿ ಸರಿಯಾಗಿ ಏನು ಎಲ್ಲನೂ ವಿಚಾರಿಸ್ತೆ. ವಿಚಾರಿಸಿದ ಮೇಲೆ ಆ 15 ದಿನ ಮತ್ತೆ ನಮಗಿದ್ದು ಹೇಳಿದ್ದಿಲ್ಲ, ನಮಗಿದ್ದು ದುಡ್ಡು ಆಸೆ ಅಷ್ಟೇ. ಆ ದುಡ್ಡು ಬರಲಿಲ್ಲ. ಒಂದಾಗ ಲೆಟ್ರ್ ಬರ್ತಾ ಆಯ್ತು ಈ ಕಡೆಯಿಂದ, ಒಂದು 6 ಸಲ ಹಂಗೆ ತಿರುಗಾಡ್ಸಿದ್ರು, ಈ ಮಾಹಿತಿ ಈ ಮಾಹಿತಿ ಈ ಮಾಹಿತಿ ಅಂತ. ಆ ಸಲ ಆದಮೇಲೆ ಪ್ರಿಂಟ್ ಆಯಿತು. ಪ್ರಿಂಟ್ ಆದಮೇಲೆ ತುಂಬ ಚೆನ್ನಾಗಿ ಕವರ್ ಮಾಡಿದರು. ನನಗೆ ಆಗ ಗೊತ್ತಾಯಿತು, ಓಹೋ ಈ ಥರ ಇಡಬೇಕು ಒಂದು ಸ್ಟೋರಿ, ಎಲ್ಲ ಹಂಗಲ್ಲ ಯಾವುದೋ ನಾನು ಎಷ್ಟನ್ನು ಮಿಸ್ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಯಿತು. ಹಂಗೆಲ್ಲ ನಾನು ಓಡಾಡ್ತಿದ್ರು ನಾಗೇಶ್ ಹೆಗಡೆ, ಅವರು ಚೀಫ್ ಆಗಿದ್ರು. ನಮಗೆ ಆವತ್ತಿನ ಕಾಲದಲ್ಲಿ ನಾಗೇಶ್ ಹೆಗಡೆ ಕೈಯಲ್ಲಿ ಒಂದು ಸಲ ಗುಡ್ ಅನ್ನಿಸ್ಕೋಬೇಕು ಆಸೆ ಇತ್ತು. ನಮಗೊಂದು ಅವಾರ್ಡ್ ಸಿಕ್ತಂಗೆ, ನಾಗೇಶ್ ಹೆಗಡೆ ಮೆಚ್ಚಿಕೊಂಡು ಪ್ರಿಂಟ್ ಮಾಡಿದ್ದಾರೆ ಅಂದರೆ ಒಂದು ಅವಾರ್ಡ್ ಸಿಕ್ತಂಗೆ ಅಂತ. ಅವ್ರು ಆ ಸಲ ಓಡಾಡ್ಸಿದ್ರಲ್ಲ, ನಾನು ಈಗ ಕೂತ್ಕೊಂಡು ಬರೀತೀನಿ ಅಂದರೆ ಕರೆಕ್ಟಾಗಿ ಯೋಚನೆ ಮಾಡ್ತೇನೆ, ಓಹೋ ಯಾವುದೋ ಮಿಸ್ ಆಗುತ್ತೆ, ಇಲ್ಲೊಂದು ಸಲ ಯೋಚನೆ ಮಾಡಬೇಕು, ಇನ್ನೊಂದು ಸಲ ಯೋಚನೆ ಮಾಡಬೇಕು. ಇದೀವಿ ಯಾವುದನ್ನು ಸ್ಟೋರಿ ನೋಡ್ಬೋದು. ಆ ಒಂದು ಸ್ಟೋರಿಗೆ ಕಡಿಮೆ ಅಂದರು ಒಂದು 50-60 ಸಲ ಅಂತೂ ಕಾಲ್ ಮಾಡಿರ್ತೀನಿ, 60 ಸಲ ಫೋನ್ ಮಾಡಿ ಎಷ್ಟೋ ಸಲ ಮಧ್ಯರಾತ್ರಿ 1 ಗಂಟೆ ನೋಡಿ ಸರಿ ಇದೆಯಾ ತಪ್ಪಾಗಿದೆಯಾ, ಪ್ರಿಂಟ್ ಕಳಿಸಿದ ಮೇಲೆ ನಿಮ್ಮ ಫೋನ್ ನಂಬರ್ ಸರಿನಾ, ಮೇಲ್ ಐ ಡಿ ಸರಿನಾ ಅಂತೆಲ್ಲ ಚೆಕ್ ಮಾಡಿ, ಕ್ಲಾಸ್ ಚೆಕ್ ಮಾಡ್ಕೋತಾ ಇರ್ತೀನಿ. ನನಗೆ ಕಾರಣ ಅಷ್ಟೇ, ಅವತ್ತೊಂದು ಪಾಠಕ್ಕೆ ಕಲಿತೆ ಅಲ್ವಾ, ಒಂದು ಸಣ್ಣ ಮಿಸ್ಟೇಕ್ ಆದರೆ ನಾನು ಯಾವುದೇ ಕಾರಣಕ್ಕೂ ಆಮೇಲೆ ಬರೀತೀನಿ ಅನ್ನೋ ವಿಷಯಕ್ಕೆ ಬಂದಾಗ ಜೀವನದಲ್ಲಿ ಒಂದೇ ಒಂದು ಆಸೆ, ಯಾವುದೇ ಕಾರಣಕ್ಕೂ ನಾನು ತಪ್ಪು ಒಪ್ಪಿಗೆ ಹಾಕಬಾರ್ದು, ಸ್ಪಷ್ಟೀಕರಣ ಹಾಕಬಾರ್ದು. ಸ್ಪಷ್ಟೀಕರಣ ಹಾಕಬಾರ್ದು ಅಂದರೆ ನಾನು ಮತ್ತೆ ಚೇಂಜ್ ಮಾಡಿ ಎಲ್ಲ ತಿದ್ದಿ ಸರಿ ಮಾಡ್ತು. ಇಷ್ಟೇ. ಹಾಗೆ ಹಾಡು ಹುಟ್ಟಿದ ಸಮಯ ಈ ಕೃತಿ ಬಗ್ಗೆನೂ ನಿಮಗೆ ಕೇಳಲೇಬೇಕು, ಯಾಕೆಂದರೆ ಇದು ಅಂತಿಂತ ಪುಸ್ತಕ ಅಲ್ಲ, ನಿಮ್ಮ ಉಳಿದ ಪುಸ್ತಕಗಳಿಂದ ಸ್ವಲ್ಪ ಭಿನ್ನವಾದ ಪುಸ್ತಕ ಇದು. ಕನ್ನಡ ಸಿನಿರಂಗದ ಹಾಡುಗಳು ಹುಟ್ಟಿದ ಕಥೆ, ಅದರ ಹಿಂದಿನ ಕಥೆ ಬಗ್ಗೆ ನೀವು ಆ ಪುಸ್ತಕದಲ್ಲಿ ಬರೆದಿದ್ದೀರಾ. ಜೊತೆಗೆ ಮಂಗಳೂರು ವಿಶ್ವವಿದ್ಯಾಲಯದ ಪದವಿ ಪಠ್ಯದಲ್ಲೂ ಕೂಡ ಈ ಒಂದು ಸನ್ನಿವೇಶ ಕೂಡ ಅದರಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಈ ಥರದ ಸ್ಪೆಷಲ್ ಆಗಿರೋ ಕಾನ್ಸೆಪ್ಟ್ ಹೇಗೆ ಸಿಗುತ್ತೆ ಸರ್ ನಿಮಗೆ? ಅದು ಹಾಡು ಅಂದರೆ ಈಗ ನನಗೆ ಹೆಂಗೆ ಯೋಚನೆ ಇತ್ತು ಅಂದರೆ ಯಾವುದೇ ಕುವೆಂಪು ಪದ್ಯ ಅಂತನೋ, ಬೇಂದ್ರೆ ಪದ್ಯ ಅಂತನೋ, ಜೆಎಸ್ಎಸ್ ಪದ್ಯ ಅಂತನೋ, ಎಚ್ ಎಸ್ ವಿ ಪದ್ಯ ಅಂತನೋ ಓದ್ತೀವಿ. ನಮಗೆ ಪದ್ಯ ಇತ್ತು ಸ್ಕೂಲಲ್ಲೆಲ್ಲ, ಪದ್ಯ ಇತ್ತಲ್ಲ ಅದನ್ನು ರಾಗವಾಗಿ ಹೇಳ್ತಾ ಇದ್ವಿ. ಅದಕ್ಕಿಂತ ಚೆನ್ನಾಗಿ ನಮ್ಗೆ ಚೆನ್ನಾಗಿದೆ ಅಂತಿದ್ದು ಸಿನಿಮಾ ಹಾಡು. ಬಟ್ ಯಾರು ಸಿನಿಮಾ ಹಾಡಬಾರ್ದು ಅನ್ನ ಗೀತಾ ರಚನೆ ಅಂತ ಮಾತ್ರ ಹೇಳ್ತಿದ್ರೆ ಗೊತ್ತು, ಇವನ್ನ ಕವಿ ಅಂತ ಹೇಳ್ತಿರ್ಲಿಲ್ಲ. ಶಾಕ್ ಇದ್ಯಾಕೆ, ಇದಕ್ಕಿಂತ ಟೆಕ್ಸ್ಟ್ ಬುಕ್ ಇರೋದಕ್ಕಿಂತ ಸಿನಿಮಾ ಹಾಡೇ ಚೆನ್ನಾಗಿದೆಯಲ್ಲ, ರಾಗವಾಗಿ ಹೇಳೋಂಗು ಇದೆ, ಇವ್ರು ಯಾಕೆ ಕವಿ ಇಲ್ಲ ಅದು. ಹಂಗೆ ಆ ಚಿಕ್ಕ ವಯಸ್ಸಲ್ಲಿ ಅವನು ಯೋಚನೆ. ಅದಾದಮೇಲೆ ನಾನು ಕಾಲೇಜಿಗೆ ಬಂದಾಗ ಲಂಕೇಶ್ ಪತ್ರಿಕೆಯಲ್ಲಿ ಗೀತಾ ಸಂಗೀತ ಅಂತ ಒಂದು ಕಾಲಂ ಬರ್ತಾಯಿತ್ತು, ಚಂದ್ರಶೇಖರ ಅಲ್ಲೂ ಬರೀತಿತ್ತು. ಅವರು ಒಂದು ಹಾಡು ಹೇಗೆ ಸೃಷ್ಟಿ ಆಗುತ್ತೆ, ಹಾಡು ಬರೆಯೋರು ಕಷ್ಟ ಏನು, ಯಾರು ಯಾರ್ಯಾರು ಹಾಡು ಬರೆದಿದ್ದಾರೆ ಅಷ್ಟು ಮಾತ್ರ ಇರ್ತಿತ್ತು ಅದರಲ್ಲಿ. ಅದು ಓದಿದಾಗ ನಮಗೆ ಹೌದಲ್ವಾ, ಹಾಡು ಹಿಂಗೆಲ್ಲ ಬರೆದಿದ್ದಾರೆ. ಈಗ ನಾವೇ ಉದಾಹರಣೆ ಅಂತಂದರೆ ಈಗ ನಮ್ಮ ಮನೆಯಲ್ಲೇ ನಾನೇ ಒಬ್ಬ ಚಿತ್ರ ಸಾಹಿತಿ ಅಂದ್ಕೊಂಡ್ರೆ ಅವ್ನು ಬರ್ತಾ ಇದ್ದಾಗ ಎಲ್ಲ ಬಿದ್ದುಬಿಟ್ಟಿರ್ತಾನೆ, ಗಾಯ ಆಗಿರ್ತದೆ, ಅವ್ನು ಜ್ವರ ಬಂದಿರುತ್ತೆ, ಏನೋ ಒಂದು ಸನ್ನಿವೇಶ ಅಂತ. ಅವನೊಂದು ಲವ್ ಸಾಂಗ್ ಬರೀಬೇಕಂದ್ರೆ ಅವನ ಕತೆ ಏನು ಏನು ಮಾಡ್ತಾನೆ, ಅಥವಾ ಅವನೇನಾದ್ರು ಶೋಕ ಗೀತೆ ಬರೀಬೇಕು ಅಂದರೆ ಯಾವ ಥರ ಇರ್ತಾನೆ ಅಂತ ಫೀಲ್ ಆಗ್ತಿತ್ತು. ಅದು ಓದಿದ ಮೇಲೆ ನನಗೆ ಓಹೋ ಈ ಥರ ಇರ್ಬೋದು ಅಂತ ಅನ್ನಿಸ್ತು. ಚಂದ್ರಶೇಖರ ಅಲ್ಲೂ ಕಾಲಂ ಓದಿದ ಮೇಲೆ ನಾನೇ ಜರ್ನಲಿಸಮ್ ಬಂದೆ ಅಂತ ಅಂದಾಗ ಯೋಚನೆ ಮಾಡಿದೆ, ಯಾರು ಬರೀದಿರೋ ಅಂತಂದು ನಾನು ಬರೀಬೇಕು ಅಂತ ಆಸೆ ಇತ್ತು. ಯಾಕೆಂದರೆ ನಮ್ಮ ಪೀಳಿಗೆನಲ್ಲಿ ಜರ್ನಲಿಸಮ್ ಬಂದವರೆಲ್ಲರೂ ಹೇಳ್ತೀವಿ ನಾನು ಜರ್ನಲಿಸಮ್ ಮಾಡ್ಕೊಂಬಂದೇನು, ನನ್ನ ಹತ್ರ ಜರ್ನಲಿಸಮ್ ಡಿಗ್ರಿನೇ ಇಲ್ಲ, ಏನು ಓದಿಲ್ಲ ಜರ್ನಲಿಸಮ್ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ತೀರಾ ಆಕಸ್ಮಿಕವಾಗಿ ಬಂದವನು ಇಲ್ಲಿಗೆ ಬಂದ ಮೇಲೆ ಅಲ್ಲಿ ನಾನು ಗುರ್ತಿಸ್ಕೋಬೇಕು ಅಂದರೆ ಡಿಫ್ರೆಂಟಾಗಿ ಏನಾದ್ರು ಬರೀಬೇಕು, ಡಿಫ್ರೆಂಟಾಗಿ ಬರೀಬೇಕು ಅಂದರೆ ಯಾರು ಮುಟ್ಟದಿರೋ ಸಬ್ಜೆಕ್ಟ್ ಯಾವುದಿದೆ ಅಂತ ಅಂದಾಗ ಹಾಡು ಕಾಣಿಸ್ತು. ಒಂದು ಸಣ್ಣ ಕೂತೂಹಲ ಇತ್ತು ಅನ್ನೆಲ್ಲ, ನೋಡೋಣ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು
ಫಸ್ಟ್ ಒಂದು ಹತ್ತು ಮಾತ್ರ ಮಾಡೋಣ ಅಂತ ಅಂದ್ಕೊಂಡು ಅಡಿ ಅದು ಹತ್ತು ಅಂತ ಆದಮೇಲೆ ಫಸ್ಟ್ ಹತ್ತು ಹತ್ತಾದಮೇಲೆ ಇನ್ನೊಂದು ಐದು ಹದಿನೈದಕ್ಕೆ ಒಪ್ಪಿಗೆ ಸಿಕ್ತು. ಹದಿನೈದು ಆದಮೇಲೆ ಇನ್ನೂ ಐದು ಮಾಡೋಣ, ಇಪ್ಪತ್ತೈದು ಮಾಡಿ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡು ಇಪ್ಪತ್ತೈದು ಆದಮೇಲೆ ಹೇಳಿದೆ ಓಕೆನ ಸ್ಟಾಪ್ ಮಾಡೋಣ ಅಂತ. ನಾನು ವಿಶ್ವೇಶ್ ಭಟ್ ಆಗಿ ಹೇಳಿದೆ ಇಲ್ಲ ಅದೇ ಫೇಮಸ್ ಕಲಾವಿಗ ಈಗ ನಿಲ್ಲಿಸೋಂಗಿಲ್ಲ ನೀವು ಕಂಟಿನ್ಯೂ ಮಾಡಿ ಅಂತ. ಆಮೇಲೆ ಕೇಳ್ತಾ ಕೇಳ್ತಾ ಹೋದಾಗ ನನಗೆ ಎಷ್ಟೊಂದು ಅವಕಾಶ ಹೊಸ ಹೊಸ ವಿಷಯ ಗೊತ್ತಾಯಿತು ಅಂತಂದರೆ ಅವರಾಗಿ ಹೇಳೋಕ್ಕೆ ಶುರು ಮಾಡೋದು. ಅಷ್ಟು ದಿನ ಅವರು ಇಂಥದ್ದೊಂದು ಸಬ್ಜೆಕ್ಟ್ ನಾವು ಹೇಳಬೇಕು ಆಗ ಬರುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಮೋಸ್ಟ್ಲಿ, ಅಂತ ಯಾರು ಕೇಳಿರಲಿ. ಸೊ ನನಗೆ ಕೇಳೋಕೆ ಕೂತೂಹಲ ಆಯಿತು, ಹಾಡುಗಳು ಗೊತ್ತಿತ್ತು ಮತ್ತು ಹೇಗಿರ್ಬೋದು ಒಂದು ಹಾಡು ನಿಮಗೆ ಅದು ಮೊದಲು ಹೇಳಿದೆ ಅಲ್ಲ ರೊಮ್ಯಾಂಟಿಕ್ ಸಾಂಗ್ ಬರೀಬೇಕು ಮನೇಲಿ ಜಗಳ ಮಾಡ್ಕೊಂಬಂದಿರ್ತಾನೆ ಯಾವುದೋ ವಿಷಯಕ್ಕೆ ಅಲ್ಲಿ ಬಂದು ಕೂತ್ಕೊಂಡು ರೊಮ್ಯಾಂಟಿಕ್ ಹಾಡು ಖುಷಿಯಾಗಿ ಬರೀಬೇಕು ಏನು ಬರೀತಾನೆ ಫೀಲಿಂಗ್ ಏನು ಅಲ್ವಾ ಇದಕ್ಕಿದ್ದಂಗೆ ಹೆಂಗೆ ಸಾಧ್ಯ ಆಯಿತು ಸೃಷ್ಟಿ ಉನ್ನತ ಬೆಳಗ್ಗೆ ಅಂತ ನೆತ್ತಿಟ್ಕೊಂಡು ಒಂದು ಹಾಡು ಬರೀಬೇಕಂತ ಬಂದು ಕೂತಿರ್ತಾರೆ ಒಂದು ಸಾಲು ಬರೋಲ್ಲ ಅಥವಾ ಬಂದದ್ದು ಅವ್ರಿಗೆ ಸಂಬಂಧ ಕೊಡೋಲ್ಲ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗೆ ಗೊತ್ತಾಗಲ್ಲ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂದರೆ ಇನ್ನೊಂದು ವರ್ಷದಾಗ ಹೆಂಗೆ ಬರೋದು ಇವೆಲ್ಲ ಕುತೂಹಲ ಇಟ್ಕೊಂಡು ಒಂದೊಂದು ಕೇಳೋಗ್ಬೋದು ಕೇಳ್ಕೊಂಡು ಕೇಳ್ಕೊಂಡು ಹೋದಾಗ ವಿಷಯ ಗೊತ್ತಾಗ್ತಾ ಹೋಯ್ತು ಹೇಳ್ಕೊಂಡು ಹೋದ್ರು ಅವರು. ಹಾಗೆ ನಿಮ್ಮ ಮುಂದಿನ ಯೋಜನೆಗಳೇನಾದರೂ ಇದೆಯಾ ಸರ್? ನಾವು ಹೊಸ ಪುಸ್ತಕ ನಿರೀಕ್ಷೆ ಮಾಡ್ಬೋದಾ? ಹೇಗೆ ಮುಂದಿನ ಪುಸ್ತಕ ಪ್ಲ್ಯಾನ್ ಮಾಡಿಲ್ಲ, ಏನು ಯಾವುದು ಪ್ಲ್ಯಾನ್ ಇಲ್ಲ. ಆಮೇಲೆ ವರ್ಷಕ್ಕೊಂದು ಪುಸ್ತಕ ಬರೀಬೇಕು ಅಂತ ಆಸೆನೂ ಇಲ್ಲ ನಾನು. ಮುಂದೆ ಪುಸ್ತಕ ಬರೆದು ಪರವಾಗಿಲ್ಲ, ಒಂದು ಹತ್ತು ವರ್ಷ ಇರಬೇಕು ಚಾಲ್ತಿಯಲ್ಲಿ, ಆ ಥರ ಆಸೆ. ಪುಸ್ತಕ ಮುಂದಿನ ಪುಸ್ತಕ ನೋಡೋಣ, ಇನ್ನೂ ಈಗ ಬಂದು ಆರು ತಿಂಗಳು ಎಂಟು ತಿಂಗಳಿಂದ ಬಂದಿದೆ ಮತ್ತೆ ಹಡಿತಕ್ಕೆ ಹೋಗಿಲ್ಲ ಅಂತ ಪುಸ್ತಕ ಪ್ಲ್ಯಾನ್ ಮಾಡಿದ್ರು. ಸರ್ ಕೊನೆಯದಾಗಿ ನಿಮ್ಮ ಓದುಗರಿಗೆ ಬದುಕಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ರೀಡರ್ಸ್ಗೆ ಓದೋರಿಗೆ ಅಂತ ಅನ್ನೋದಕ್ಕಿಂತ ಎಲ್ರಿಗೂ ಹೇಳೋದು ಹೇಳಬೇಕು ಅಂತ ಅನಿಸೋದು ಜೀವನದ ಬಗ್ಗೆ ಆಸೆ ಇಟ್ಕೊಳ್ಳಿ, ಆಶಾವಾದಿ ಹಾಕಿರಿ. ಕಷ್ಟಗಳು ಬರ್ತಾನೇ ಇರ್ತವೆ, ಕಷ್ಟ ಬಂತು ಅಂತ ಅಂದ್ಬಿಟ್ಟು ಹೆದರ್ಕೋಬೇಡಿ ಯಾವುದೇ ಕಾರಣಕ್ಕೂ. ಕಷ್ಟಕ್ಕೆ ಹೆದರಬೇಡಿ, ಕಷ್ಟನೇ ಹೆದರಿಸಿ ಅಂತ ಹೇಳ್ತೀನಿ ನಾನು. ಇವತ್ತು ಮುಗೀತು, ಇವತ್ತು ಏನು ಬರುತ್ತೆ, ಇವತ್ತು ಬಂದಿದೆ, ಇವತ್ತು ಕೊನೆ ಅಲ್ಲ, ನಾಳೆ ನಾನು ಪರಿಗೆ ನಾಳೆ ಇದೆ ಅಂತ ಅಂದ್ಕೊಳ್ಳಿ. ಬೆಟರ್ ಟುಮಾರೋ ಅಂತೀವಲ್ವಾ, ಇವತ್ತಿಗಿಂತ ನಾಳೆ ಚೆನ್ನಾಗಿರುತ್ತೆ. ನಾನು ಇವತ್ತು ಎಷ್ಟು ಚೆನ್ನಾಗಿದ್ದೀನಿ ಅದಕ್ಕಿಂತ ನಾಳೆ ಚೆನ್ನಾಗಿ ಇನ್ನೂ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡು ಬದುಕಿ ಅಂತ ಹೇಳ್ತೀನಿ. ಖಂಡಿತ, ಲೈಫಲ್ಲಿ ಯಾವತ್ತೂ ನಾವು ಧೃತಿಗೆಡಬಾರ್ದು, ಎಷ್ಟೇ ಚಾಲೆಂಜಸ್ ಇದ್ದರೂ ಕೂಡ ಎದುರಿಸಿ ಮುಂದೆ ಹೋಗಬೇಕು ಅಂತ ಹೇಳಿದಿರಿ. ಅಲ್ಲಿ ನೀವು ಬರಹಗಳಲ್ಲಿ ಕೂಡ ಹಲವಾರು ಸಲ ನೀವು ಹೇಳಿದ್ದೀರಾ, ಬೇರೆ ಬೇರೆ ಜನರ ಇನ್ಸ್ಪಿರೇಷನ್ ಸ್ಟೋರಿ ಕೂಡ ನೀವು ಜನರಿಗೆ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ಸರ್. ನಿಮ್ಮ ಬದುಕು ಬರಹಗಳ ಬಗ್ಗೆ ಹಲವಾರು ಸಂಗತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಎ ಆರ್ ಮಣಿಕಾಂತ್ ಸರ್ ಅವ್ರ ಜೊತೆ ನಾವು ಇವತ್ತು ಮಾತಾಡಿದ್ವಿ. ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಕೂಡ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಹಾಗೆ ಮುಂದಿನ ವಾರ ಹೊಸ ಅತಿಥಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.